द्वितीय पीयूसी फलितांश प्रकट विचार के संबंध पट्टंते ग्रेडिंग ಕೊಡಬೇಕು ಅನ್ನುವಂತದನ್ನ ಮಾತುಕತೆ ಆಗ್ತಾ ಇತ್ತು ಈಗ ಗ್ರೇಡಿಂಗ್ ಅಲ್ಲ ಅಂಕಗಳ ಆಧಾರದ ಮೇಲೆ ಫಲಿತಾಂಶ ಅಂತಿಮ ಅಂತ ಹೇಳಲಾಗ್ತಾ ಇದೆ ಗ್ರೇಡಿಂಗ್ ಮೂಲಕ ಫಲಿತಾಂಶ ನೀಡಲಿದ್ದೀವಿ ಅಂತ ಶಿಕ್ಷಣ ಸಚಿವರು ಹೇಳಿದ್ರು ಈಗ ಗ್ರೇಡಿಂಗ್ ಬದಲು ಅಂಕಗಳ ಆಧಾರದ ಮೇಲೆ ಫಲಿತಾಂಶ ನೀಡಲು ಚಿಂತನೆಯನ್ನ ನಡೆಸಲಾಗ್ತಾ ಇದೆ 12 ಜನ ತಜ್ಞರ ಸಮಿತಿಗೆ ಈ ಅಂಕಗಳ ಜವಾಬ್ದಾರಿಯನ್ನ ನೀಡಿಕೆ ಮಾಡಲಾಗಿದೆ ಅಂಕಗಳನ್ನು ನೀಡಿದ ಮೇಲೆ ಕೇವಲ ಅಂಕ ಕೊಡಬೇಕಾ ಅಥವಾ ಗ್ರೇಡಿಂಗ್ ಅನ್ನು ನೀಡಬೇಕಾ ಅನ್ನೋದು ಈಗಿರುವಂತ ಪ್ರಶ್ನೆ ಈ ಬಗ್ಗೆ ಸರ್ಕಾರದ ಅನುಮತಿಯನ್ನ ಪಡೆದು ನಿರ್ಧಾರವನ್ನ ಶಿಕ್ಷಣ ಇಲಾಖೆ ಪ್ರಕಟಿಸಲಿದೆ ಗ್ರೇಡಿಂಗ್ ನೀಡೋದ್ರಿಂದ ಮಕ್ಕಳನ್ನು ನೋಡುವಂತ ದೃಷ್ಟಿ ಬದಲಾಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಚಿಂತನೆ ಮಾಡಲಾಗ್ತಾ ಇದೆ ಹೀಗಾಗಿ ಅಂಕಗಳ ಆಧಾರದ ಮೇಲೆ ಪಿಯು ಫಲಿತಾಂಶ ನೀಡೋದಕ್ಕೆ ಶಿಕ್ಷಣ ಇಲಾಖೆ ಚಿಂತನೆ ಮಾಡುತ್ತಾ ಇದೆ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲು ಚಿಂತನೆಯನ್ನ ಸಹ ಸರ್ಕಾರ ನಡೆಸುತ್ತಾ ಇದೆ ಅಂಕಗಳನ್ನು ನೀಡಿದ ಮೇಲೆ ಕೇವಲ ಅಂಕ ಮಾತ್ರ ಕೊಡಬೇಕಾ ಅಥವಾ ಗ್ರೇಡಿಂಗ್ ಅನ್ನು ಸಹ ಕೊಡಬೇಕಾ ಜೊತೆ ಜೊತೆಗೆ ಅನ್ನೋದು ಸಹ ಈಗಿರುವಂತ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂದ್ರೆ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಆಗಬೇಕಾಗುತ್ತೆ ಆನಂತರದಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಪೂರ್ಣಿಮಾ ಈಗ ದ್ವಿತೀಯ ಪಿಯುಸಿ ಫಲಿತಾಂಶದ ಬಗ್ಗೆ ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಗ್ರೇಡಿಂಗ್ ಕೊಡ್ತಾರಾ ಅಂಕಗಳ ಮೂಲಕ ರಿಸಲ್ಟ್ ಅನ್ನು ಕೊಡಲಾಗುತ್ತಾ ಅಂತ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲಾ ಅಪ್ಡೇಟ್ಸ್ ಆಗ್ತಾ ಇದೆ ಪೂರ್ಣಿಮಾ ಪ್ರಗತಿ ಈಗಾಗಲೇ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆ ಏನು ರದ್ದನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಈಗಾಗಲೇ ದ್ವಿತೀಯ ಪಿಯುಸಿ ಸಂದರ್ಭದಲ್ಲಿ ಅದಕ್ಕೆ ಅಂದ್ರೆ ಫಲಿತಾಂಶವನ್ನು ಯಾವ ರೀತಿಯಾಗಿ ನೀಡಬೇಕು ಅನ್ನೋ ಕುರಿತಾಗೂ ಕೂಡ ಸ್ಪಷ್ಟಪಡಿಸಿದ್ರು ಗ್ರೇಡಿಂಗ್ ಅಂಕ ಇದು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋ ಕುರಿತಾಗೂ ಕೂಡ ಸ್ಪಷ್ಟಪಡಿಸಿದ್ರು ಆದ್ರೆ ಈಗ ಶಿಕ್ಷಣ ಸಚಿವರು ಹೇಳೋ ಪ್ರಕಾರವಾಗಿ ಗ್ರೇಡಿಂಗ್ ಬದಲಿಗೆ ನಾವು ಅಂಕವನ್ನೇ ಕೊಡ್ತೀವಿ ಅನ್ನೋ ಕುರಿತಾಗೂ ಕೂಡ ಹೇಳಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಅಂಕವನ್ನ ಕೊಡ್ತಾರೆ ಹಿಂದಿನ ಏನು ಮೊದಲ ಪಿಯುಸಿ ಏನಿರುತ್ತೆ ಅದನ್ನ ಅಂಕವನ್ನ ಪರಿಶೀಲನೆ ಮಾಡ್ತಾರಾ ಅಥವಾ ಅವರ ಒಂದು ಶೈಕ್ಷಣಿಕ ತರಬೇತಿಯನ್ನ ನೋಡಿ ಅಥವಾ ಶೈಕ್ಷಣಿಕವಾಗಿ ಅವರು ಬೆಳಕು ಬಂದ ಎರಡು ವರ್ಷದಲ್ಲಿ ಇದ್ದಕ್ಕಂತ ಆ ಒಂದು ಅಂಕವನ್ನ ಪರಿಗಣನೆ ಮಾಡ್ತಾರಾ ಅಥವಾ ಯಾವ ರೀತಿಯಾಗಿ ಅಂಕಗಳನ್ನ ಪರಿಗಣನೆ ಮಾಡ್ತಾರೆ ಅನ್ನೋ ಕುರಿತಾಗೂ ಕೂಡ ಯಾವ ರೀತಿಗೆ ಸ್ಪಷ್ಟವಾದಂತ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಶಿಕ್ಷಣ ಸಚಿವರು ಒಂದು ಒಟ್ಟಿನಲ್ಲಿ ಅಂಕಗಳ ಆಧಾರದ ಮೇಲೆ ನಾವು ಫಲಿತಾಂಶವನ್ನ ಪ್ರಕಟ ಮಾಡ್ತೀವಿ ಅನ್ನೋ ಕುರಿತಾಗೂ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಈ ಕುರಿತಾಗಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ ಯಾವ ರೀತಿಯಾಗಿ ಅಂಕಗಳನ್ನ ಕೊಡ್ತಾರೆ ಅನ್ನೋ ಕುರಿತಾಗೂ ಕೂಡ ಇನ್ನು ದ್ವಿತೀಯ ಪಿಯುಸಿ ಆಮೇಲೆ ರಿಪೀಟರ್ಸ್ ಏನಿರ್ತಾರೆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯಲ್ಲೇ ಪಾಸ್ ಮಾಡ್ತೀವಿ ಅನ್ನೋ ಕುರಿತಾಗೂ ಕೂಡ ಹೇಳ್ತಾರೆ ಅವರಿಗೆ ಯಾವ ರೀತಿಯಾಗಿ ಫಲಿತಾಂಶವನ್ನ ಪ್ರಕಟ ಮಾಡ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಸೋ ಹೀಗಾಗಿ ಒಂದಷ್ಟು ಗೊಂದಲದ ಮಧ್ಯೆಯೇ ಶಿಕ್ಷಣ ಸಚಿವರು ಈಗಾಗಲೇ ಅಂಕಗಳ ಆಧಾರದ ಮೇಲೆ ಫಲಿತಾಂಶವನ್ನ ಏನ್ ಪ್ರಕಟ ಮಾಡ್ತೀವಿ ಅಂತ ಏನ್ ಹೇಳ್ತಿದ್ದಾರೆ ಅದೊಂದು ರೀತಿಗೆ ಅವರಿಗೆ ಗೊಂದಲ ಇದೆ ಅವರಿಗೆ ಸ್ಪಷ್ಟವಾದಂತ ನಿರ್ಧಾರ ಇಲ್ಲ ಸೋ ಇದರ ಮಧ್ಯದಲ್ಲಿ ಮಕ್ಕಳನ್ನು ಕೂಡ ಒಂದು ರೀತಿಗೆ ಗೊಂದಲಕ್ಕೆ ಸಿಲುಕಿಸಿದ್ದಾರೆ ಅಂತಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರಗತಿ ಇನ್ನು ಪೂರ್ಣಿಮಾ ಒಂದು ಸ್ಪಷ್ಟ ಆಗಬೇಕಾಗುತ್ತೆ ಇಲ್ಲಿ ಇಲ್ಲಿ ಅಂಕಗಳ ಮೂಲಕವಾಗಿ ನಾವು ರಿಸಲ್ಟ್ ಅನ್ನು ಕೊಡೋಣ ಅಂತ ಹೇಳ್ತಿರೋದು 12 ಜನ ತಜ್ಞರು ಏನಿದ್ದಾರೆ ಆ ಸಮಿತಿಯಿಂದ ಬಂದಿರುವಂತ ಒಂದು ಶಿಫಾರಸ ಅಥವಾ ಈಗ ಶಿಕ್ಷಣ ಸಚಿವರು ಈ ರೀತಿಯಾಗಿ ಮಾತನಾಡುತ್ತಿದ್ದಾರಾ ಏನ್ ಪೂರ್ಣಿಮಾ ಇದರ ಬಗ್ಗೆ ಏನಿದೆ ಡೀಟೇಲ್ಸ್ ಪ್ರಗತಿ ಈಗಾಗಲೇ ಅಂದ್ರೆ ಈಗಾಗಲೇ ದ್ವಿತೀಯ ಪಿಯುಸಿ ಫಲಿತಾಂಶಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ತಿಂಗಳಿಂದಲೂ ಕೂಡ ಸಾಕಷ್ಟು ಗೊಂದಲಗಳು ಮತ್ತೆ ಒಂದಷ್ಟು ಆತಂಕಗಳು ಕೂಡ ಇದೆ ಯಾವ ರೀತಿಯಾಗಿ ಫಲಿತಾಂಶವನ್ನ ಪ್ರಕಟ ಮಾಡ್ತಾರೆ ಮತ್ತೆ ಮಕ್ಕಳ ಭವಿಷ್ಯ ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಮಕ್ಕಳಲ್ಲೂ ಗೊಂದಲ ಇದೆ ಪೋಷಕರಲ್ಲೂ ಗೊಂದಲ ಇದೆ ಹಾಗೆ ಶಿಕ್ಷಣ ಸಚಿವರಿಗೆ ಸ್ಪಷ್ಟವಾದಂತ ನಿರ್ಧಾರ ಇಲ್ಲ ಮೊದಲು ಹೇಳ್ತಾರೆ ಗ್ರೇಡಿಂಗ್ ಪ್ರಮಾಣದಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಅದಾದ ನಂತರದಲ್ಲಿ ನಾವು ಅಂಕಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಸೋ ಹೀಗಾಗಿ ಅಂಕಗಳನ್ನ ಕೊಡೋದಾದ್ರೂ ಕೂಡ ಏನೆಲ್ಲ ಪರಿಗಣನೆ ಮಾಡ್ತಾರೆ ಅನ್ನೋದು ಕೂಡ ಮೊದಲು ಮುಖ್ಯ ಆಗುತ್ತೆ ಈ ಒಂದು ಅಂಕಗಳೇ ಆ ಮಕ್ಕಳ ಭವಿಷ್ಯದ ಮೇಲೂ ಕೂಡ ನಿರ್ಧಾರ ಆಗಿರುತ್ತೆ ಸೋ ಹೀಗಾಗಿ ಕೆಲವೊಂದು ಏನು ಸಮಿತಿಗಳನ್ನ ಏನು ಶಿಕ್ಷಣ ಸಮಿತಿಯನ್ನ ಕೂಡ ಏನು ರಚನೆ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ಹೇಳೋ ಪ್ರಕಾರವಾಗಿ ಗ್ರೇಡಿಂಗ್ ಮತ್ತೆ ಫಲಿತಾಂಶವನ್ನ ಯಾವ ರೀತಿಯಾಗಿ ಕೊಡಬೇಕು ಅನ್ನೋ ಕುರಿತಾಗೂ ಕೂಡ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿತ್ತು ಆವಾಗ ಒಂದು ಸಮಿತಿಯಿಂದಲೂ ಕೂಡ ಅಂಕಗಳನ್ನ ಪರಿಗಣನೆ ಮಾಡಿದ್ರೆ ಬೆಟರ್ ಅಂತ ಕುರಿತಾಗೂ ಕೂಡ ಸ್ಪಷ್ಟಪಡಿಸಿದ್ರು ಯಾಕಂತ ಹೇಳಿದ್ರೆ ದ್ವಿತೀಯ ಪಿಯುಸಿ ಪರೀಕ್ಷೆ ಅಂತ ಹೇಳಿದಾಗ ಮೊದಲು ಪರಿಗಣನೆ ಮಾಡೋದೆ ಗ್ರೇಡಿಂಗ್ ಯಾವ ಗ್ರೇಡಿಂಗ್ ಅಲ್ಲಿ ಬಂದಿದ್ದಾರೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ನಿರ್ಧಾರ ಮಾಡ್ತಾರೆ ಮೊದಲ ಏನು ಫಸ್ಟ್ ಗ್ರೇಡಿಂಗ್ ಸೆಕೆಂಡ್ ಗ್ರೇಡಿಂಗ್ ಥರ್ಡ್ ಗ್ರೇಡಿಂಗ್ ಅಂತ ಏನ್ ಕೊಡ್ತಾರೆ ಅದು ಯಾವುದಕ್ಕೂ ಕೂಡ ಒಂದು ಈ ಅಂದ್ರೆ ಮುಂದಿನ ದಿನಗಳಲ್ಲಿ ಕೆಲಸಗಳನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಪರಿಗಣನೆ ಮಾಡಬೇಕಾಗುತ್ತೆ ಆ ಒಂದು ದೃಷ್ಟಿಯಿಂದ ಅಂಕಗಳನ್ನೇ ಕೊಡಬೇಕು ಅನ್ನೋ ಕುರಿತಾಗೂ ಕೂಡ ಕೆಲವೊಂದು ಶಿಫಾರಸು ಕೂಡ ಮಾಡಲಾಗಿದೆ ಅದರ ಮೂಲಕವಾಗಿ ಬಹುಶಃ ಈ ಒಂದು ಏನು ಅಂಕಗಳನ್ನ ಕೂಡ ಕೊಡೋದಕ್ಕೆ ಶಿಕ್ಷಣ ಸಚಿವರು ಮುಂದಾಗಿರ್ತಕ್ಕಂಥದ್ದು ಥ್ಯಾಂಕ್ ಯು ಪೂರ್ಣಿಮಾ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ